ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸಮ್ಮರ್ ಡ್ರಿಂಕ್ಸ್ದು 4th ಡೇ ಇದೆ. ಇವತ್ತು ಸ್ಪೆಷಲ್ ಡ್ರಿಂಕ್ ತೊಗೊಂಬಂದಿದ್ದೀನಿ ಮುಂದೆ, ರಾಮನವಮಿ ಪಾನಕ ಅಥವಾ ಕರ್ಬೂಜ ಪಾನಕ ಅಂತಲೂ ಹೇಳ್ಬೋದು. ಕರ್ಬೂಜ ಪಾನಕ, ರಾಮನವಮಿ ಪಾನಕ ಯಾರಿಗೆ ಇಷ್ಟ ಇಲ್ಲ ಹೇಳಿ? ಇದಕ್ಕೋಸ್ಕರ ವರ್ಷಾನುಗಟ್ಟಲೆ ರಾಮನವಮಿ ಬರೋವರೆಗೂ ಕಾಯ್ತಾರೆ, ಕ್ಯೂನಲ್ಲಿ ನಿಂತ್ಬಿಟ್ಟು ಪಾನಕ ಕುಡಿತಾರೆ. ಅದಕ್ಕೋಸ್ಕರ ನಾವು ಇದನ್ನು ಮನೇಲೆ ಹೇಗೆ ಮಾಡೋದು ಅಂತ ಕ್ವಿಕ್ಕಾಗಿ ನೋಡ್ಕೊಳ್ಳೋಣ. ತುಂಬ ಈಸಿ ಇದೆ, ಬಟ್ ಅದರ ಟೇಸ್ಟ್ ಅಂದರೂ ವಾವ್. ಅದನ್ನು ನೆನೆಸ್ಕೊಂಡ್ರೆ ಅದರ ಸ್ಮೆಲ್ಲು, ಅದರ ಟೇಸ್ಟು ನಾಲ್ಗೆಗೆ ಬಂದು ತಾಗ್ದಂಗೆ ಆಗುತ್ತೆ. ಇಲ್ಲಿ ಕರ್ಬೂಜ ಹಣ್ಣನ್ನು ಅರ್ಧ ತೊಗೊಂಡಿದ್ದೀನಿ, ಎಲ್ಲ ಬೀಜನ ತೆಗೆದುಕೊಂಡು ಇಟ್ಕೊಂಡಿದ್ದೀನಿ. ಮೊದಲು ಒಂದು ಬೌಲಲ್ಲಿ 4-5 ಟೇಬಲ್ ಸ್ಪೂನು ಬೆಲ್ಲ ಕರ್ಗಕ್ಕೆ ಇಟ್ಕೊಂಡಿದ್ದೀನಿ. ಹೀಗೆ ಒಂದು ತುರಿಯೋದು ಇದು ತೊಗೊಂಬಿಟ್ಟು, ಕೊಬ್ಬರಿ ತುರಿಯೋದು ತೊಗೊಂಬಿಟ್ಟು ಈ ಹಣ್ಣನ್ನು ತುರ್ಕೊಳ್ಳೋಣ. ನಿಮ್ಮ ಹತ್ರ ಈ ತುರಿಯೋದು ಇರಲಿಲ್ಲ ಅಂದರೆ ಈ ಹಣ್ಣನ್ನು ಸಣ್ಣಾಗಿ ಪೀಸ್ ಮಾಡಿ ಮಿಕ್ಸಿಗೂ ಒಂದೆರಡು ಮೂರು ಸರಿ ಹಿಂಗೆ ಮಿಕ್ಸಿ ಮಾಡಿದ್ರೆ ಒಂದಿಷ್ಟು ತರಿ ತರಿಯಾಗಿ ರುಬ್ಬುತ್ತೆ, ಹಾಗಾದರೆ ಚೆನ್ನಾಗಿರುತ್ತೆ. ಬರೀ ನೀವು ಕಟ್ ಮಾಡಿ ಹಾಕ್ಕೊಂಡ್ರೆ ಅದು ನೀರು ಆದರೆ ಅದರ ರಸ ಬಿಟ್ಕೊಳ್ಳಲ್ಲ, ಅದು ಅಷ್ಟು ಟೇಸ್ಟ್ ಆಗೋಲ್ಲ. ಈ ಥರ ನೀವು ತುರಿದು ಮಾಡಿದ್ರೆ ತುಂಬ ಟೇಸ್ಟ್ ಆಗುತ್ತೆ. ನೋಡಿ, ಅರ್ಧ ಕರ್ಬೂಜದು ಹಿಂಗೆ ಬಂದಿದೆ. ಒಂದು ಸ್ವಲ್ಪ ದೊಡ್ಡದು, ಒಂದು ಸ್ವಲ್ಪ ಸಣ್ಣದು ಮಾಡ್ಕೊಂಡಿದ್ದೀನಿ ನಾನು. ಅದು ಸ್ವಲ್ಪ ದೊಡ್ಡದು ಬೈ ಸಿಗ್ತಾ ಇದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಈ ಕಡೆ ನಮ್ಮ ಬೆಲ್ಲನೂ ಆಲ್ಮೋಸ್ಟ್ ಕರ್ಗೋಗಿದೆ. ಇವಾಗ ನಾವು ಪಾನಕ ಮಾಡೋಕ್ಕೆ ಒಂದು ಬಾಣಲಿ ತೊಗೊಳ್ಳೋಣ. ಅದಕ್ಕೆ ನಾವು ಪಲ್ಪ್ ತೆಗೆದಿದ್ವಲ್ಲ ಕರ್ಬೂಜದು, ಅದನ್ನೆಲ್ಲ ಸೇರಿಸ್ಕೊಳ್ಳೋಣ. ಅದನ್ನು ಇನ್ನೂ ಸ್ವಲ್ಪ ಉಳಿದ್ರೆ ನೀರು ಹಾಕಿ ಅದನ್ನು ಸೇರಿಸ್ಕೊಳ್ಳೋಣ. ಇವಾಗ ಒಂದು ಅರ್ಧ ಟೇಬಲ್ ಸ್ಪೂನು ಸಾಲ್ಟ್ ಹಾಕ್ಕೊಳ್ಳೋಣ. ಇದು ನಾನು 2-3 ಜನಕ್ಕೆ ಅಥವಾ 2-3 ಗ್ಲಾಸನ್ನು ಮಾಡ್ತಾ ಇದ್ದೀನಿ. ಅದಕ್ಕೆ ಇವಾಗ ಒಂದು ಜರಡಿಯಲ್ಲಿ ನಾವು ಕರಗಿಸ್ಕೊಂಡು ಇಟ್ಕೊಂಡಿದ್ವಲ್ಲ ಬೆಲ್ಲ, ಅದನ್ನು ಹಾಕ್ಕೊಳ್ಳಿ, ಶೋಧಿಸ್ಕೊಳ್ಳಿ, ಅದರಲ್ಲಿ ಏನಾದರೂ ಕಸ ಕಡ್ಡಿ ಇದ್ದರೆ ಹೋಗುತ್ತೆ. ಆಮೇಲೆ ಒಂದು ಲೆಮನ್ನನ್ನು ಪೂರ್ತಿಯಾಗಿ, ಒಂದು ಮೀಡಿಯಮ್ ಸೈಜ್ ಲೆಮನ್ನ ಇದರಲ್ಲಿ ಸ್ಕ್ವೀಸ್ ಮಾಡಿ. ಲೆಮನ್ ತುಂಬ ಇಂಪಾರ್ಟೆಂಟು, ನಮಗೆ ಎಕ್ಸಾಕ್ಟ್ ರಾಮನವಮಿ ಪಾಯಸದ್ದೇ ಟೇಸ್ಟ್ ಬರಬೇಕು ಅಂದರೆ ಲೆಮನ್ನು ತುಂಬ ಇಂಪಾರ್ಟೆಂಟು. ಮತ್ತು ಇಲ್ಲಿ ಒಂದು ಗ್ರೀನ್ ಏಲಕ್ಕಿನ ಜಜ್ಜಿಕೊಂಡು ಇದರಲ್ಲಿ ಸೇರಿಸ್ಕೊತಾ ಇದ್ದೀನಿ. ಆಮೇಲೆ ನಿಮಗೆ ತೆಳ್ಳಗೆ ಬೇಕಂದರೆ ಇನ್ನೊಂದು ಸ್ವಲ್ಪ ನೀರೂ ಸೇರಿಸ್ಕೋಬೋದು. ಇವಾಗ ಪಾನಕ ಸ್ವಲ್ಪ ತಂಪಗಿದ್ರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ, ಅದಕ್ಕೋಸ್ಕರ ಒಂದು ಬೌಲು ಐಸ್ ಕ್ಯೂಬ್ಸ್ನ ಇದರಲ್ಲಿ ಹಾಕ್ತಾ ಇದ್ದೀನಿ. ಇದು ತುಂಬ ಬೇಗ ಕರಗ್ಬಿಡುತ್ತೆ. ಹೀಗೆ ಒಂದು 2 ನಿಮಿಷ ಚೆನ್ನಾಗಿ ತಿರುಗಿಸ್ತಾ ಇದ್ದರೆ ಇದು ಐಸ್ ಕ್ಯೂಬ್ಸು ಕರಗ್ಬಿಡುತ್ತೆ, ಇಲ್ಲಾಂದರೆ ನೀವು ಕೋಲ್ಡ್ ವಾಟರ್ಲೇ ಇದನ್ನು ಮಾಡ್ಕೋಬೋದು ನಿಮಗೆ ತಂಪು ಬೇಕಂದರೆ. ನೋಡ್ಬೋದು, ನೋಡಿ ನೀವು ಇದನ್ನು ತುಂಬ ತೆಳ್ಳಗೆ ಅಥವಾ ಸ್ವಲ್ಪ ದಪ್ಪನೇ ಇರಲಿ ಅನ್ನೋದು ಟೇಸ್ಟ್ ನೋಡಿಕೊಂಡು ನೀವು ಮಾಡ್ಕೋಬೋದು. ಆಮೇಲೆ ಉಪ್ಪು ಕಡಿಮೆ ಆಗಿದ್ದರೆ ನೀವು ಮತ್ತೆ ಸೇರಿಸ್ಕೋಬೋದು. ಒಂದು ಗ್ಲಾಸ್ ತೊಗೊಂಡು ಇವಾಗ ಸರ್ವ್ ಮಾಡೋಣ. ನಮ್ಮ ಪಾನಕ ರೆಡಿ ಆಗಿದೆ, 2 ನಿಮಿಷದಲ್ಲಿ ಆಗುತ್ತೆ. ನಾನು ಕರ್ಬೂಜ ತಂದಾಗೆಲ್ಲ ಇದನ್ನಂತರೂ ಮಾಡ್ತಾನೆ ಇರ್ತೀನಿ. ನೋಡ್ಬೋದು ಹೇಗೆ ಅನ್ನಿಸ್ತು ಫ್ರೆಂಡ್ಸ್. ನೀವು ಖಂಡಿತವಾಗ್ಲೂ ಟ್ರೈ ಮಾಡಿ, ನಿಮ್ಮ ಟೇಸ್ಟ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಹಾಗೆ 25 ಡೇಸ್ ಡ್ರಿಂಕ್ ಚಾಲೆಂಜಲ್ಲಿ ನೀವು ನನ್ನ ಜೊತೆ ಇರಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.